ಇದು ಪ್ರಾಪರ್ಟೀಸ್ ಇನ್ ಮೈಸೂರು. ಸಾತ್ಗಳ್ಳಿ ಬೀಸೋನ್, ಸಾತ್ಗಳ್ಳಿ ಬೀಸೋನಲ್ಲಿ 30-40. ಇದು ಆರ್ಕಿಟೆಕ್ಚರ್ ಪ್ಲಾನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಈ ಥರ ಮನೆ ಪ್ಲಾನಿಂಗ್ ಆಗಲಿ, ಮನೆ ಕನ್ಸ್ಟ್ರಕ್ಷನ್ ಆಗಲಿ, ಏನಾರ ಬೇಕು ಅಂತಂದರೆ ನಮಗೆ ಸಂಪರ್ಕ ಮಾಡ್ಬೋದು ಮೈಸೂರು ಸರೌಂಡಿಂಗಲ್ಲಿ ಮಾತ್ರ. ಇದು ಮೈಸೂರು ಸಿಟಿ ಸೆಂಟ್ರಿಂದ 6 ಕಿಲೋಮೀಟರ್ ಡಿಸ್ಟೆನ್ಸ್. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. ಪಿಲ್ಲರ್ ಕನ್ಸ್ಟ್ರಕ್ಷನ್ನ ಫುಲ್ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ, ಮತ್ತು ಫ್ಲೋರಿಂಗ್ ಗ್ರಾನೈಟ್, ಫ್ಯಾನ್ಸಿ ಫಿಟ್ಟಿಂಗ್ ಎಲ್ಲ ಯೂಸ್ ಮಾಡಿದ್ದಾರೆ. ಇಲ್ಲೊಂದು ಆಲ್ಟೋ ಕಾರ್ ನಿಲ್ಲಿಸ್ಬೋದು, ಅಷ್ಟೊಂದು ಪೋರ್ಟಿಕೋ ಮಾಡಿದ್ದಾರೆ. ಆಲ್ಟೋ ಕಾರ್ ಮತ್ತು ಟೂ ವೀಲರ್ ಒಂದು 4 ನಿಲ್ಲಿಸ್ಕೋಬೋದು. 2 ಗೇಟ್ ಇರೋದು, ಆ ಕಡೆ ಗೇಟಿಂದ ಟೂ ವೀಲರ್ ಒಂದು 2 ನಿಲ್ಲಿಸ್ಬೋದು. ಕಂಪ್ಲೀಟ್ ಗ್ರಿಲ್ ಕವರ್ ಮಾಡಿದ್ದಾರೆ, ಮೇಲ್ಗಡೆನೂ ಗ್ಲಾಸ್ ಬರ್ತಿದೆ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್, ಮೇಲ್ಗಡೆ 2 ಫ್ಲೋರ್ ಬೇಕಾದ್ರೆ ಕಟ್ಬೋದು. ಅದು ಮೇಲ್ಗಡೆ ಬರೋರು ನೋಡಿ ಇಲ್ಲಿಂದ ಬರ್ಬೋದು, ಇಲ್ಲೊಂದು ಗೇಟ್ ಇದೆ, ಈ ಗೇಟಿಂದ ಬರ್ಬೋದು. ಇಲ್ಲಿಂದ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. ಲೈನಿಂಗ್ಸ್ ನೋಡಿ, ಸ್ಟೈನ್ಲೆಸ್ ಸ್ಟೀಲ್ ಕೊಟ್ಟಿದ್ದಾರೆ. ಗೇಜು ಚೆನ್ನಾಗಿದೆ. ಗ್ಯಾಸ್ ಸಿಲಿಂಡರ್ 3 ಇಟ್ಕೋಬೋದು ಇದರಲ್ಲಿ. ಇಲ್ಲಿಂದ ಕನೆಕ್ಷನ್ ತಗೊಂಡೋಗಿದ್ದಾರೆ ಗ್ಯಾಸ್ ಪೈಪ್. ಇನ್ನು ಸ್ವಲ್ಪ ಫಿನಿಷಿಂಗ್ ಕೆಲಸ ನಡೀತಾ ಇದೆ, ಇನ್ನು ಆಸಿಡ್ ವಾಶ್ ಆಗಿಲ್ಲ. ಆಸಿಡ್ ವಾಶ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಕಾರ್ವಿಂಗ್ ಕೆಲಸ ಮಾಡಿಸಿರೋದು. ಇದು ಲಿವಿಂಗ್. ಲಿವಿಂಗ್ ಸೈಜು ಭಾಳ ದೊಡ್ಡದಿದೆ ನೋಡಿ. ಗ್ರಾನೈಟ್ ಫ್ಲೋರಿಂಗ್, ಇನ್ನು ಆಸಿಡ್ ವಾಶ್ ಆಗಿಲ್ಲ. ಆಸಿಡ್ ವಾಶ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಚೆನ್ನಾಗಿದೆ. ಮೇಲ್ ನೋಡಿ, ಫಾಲ್ಸ್ ಸೀಲಿಂಗ್ ಕೆಲಸನೂ ಭಾಳ ಚೆನ್ನಾಗಿ ಮಾಡಿದ್ದಾರೆ.
ಈ ಕಡೆ ಒಂದು ಜೂಮರ್ ಹಾಕಿದ್ದಾರೆ, ಶೇಡ್ ಚೇಂಜ್ ಆಗ್ತಾ ಇರ್ತದೆ. ಲಿವಿಂಗಿಂದ ಡೈನಿಂಗ್ ಕಡೆ ಹೋಗ್ತಾ ಇದ್ದೀನಿ. ಇದು ಡೈನಿಂಗ್, ಕಿಚನ್ ಕಮ್ ಡೈನಿಂಗ್. ವಾಶ್ ಬೇಸಿನ್, ಇಲ್ಲಿ ಮೂರ್ನಲ್ಲಿ ಕೊಟ್ಟಿದ್ದಾರೆ, ಒಂದು ಕಾರ್ಪೊರೇಷನ್ನಲ್ಲಿ, ಒಂದು ಹಾಟ್ ವಾಟರ್, ಇನ್ನೊಂದು ಓವರ್ ಹೆಡ್ ಟ್ಯಾಂಕಿನ ಬರುತ್ತಲ್ಲ ಆ ನೀರು. ಇದರದ್ದು ಬೆಲೆ 85 ಲಕ್ಷ ರೂಪೀಸ್ ಹೇಳ್ತಾ ಇದ್ರೆ ನೆಗೋಷಿಯಬಲು ಇದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಮನೆ ಇದು. ಚಿಮ್ನಿಗೆ ಪೈಪ್ ಹಾಕೆಲ್ಲ ಬಿಟ್ಟಿದ್ದಾರೆ, ಚಿಮ್ನಿ ಫಿಟ್ ಮಾಡ್ಕೋಬೇಕು ಅಷ್ಟೆ. ಫುಲ್ ಟೀಕ್ ಹಾಕಿದ್ದಾರೆ, ಚೌಕಟ್ಟು, ಡೋರ್, ವಿಂಡೋ ಕಂಪ್ಲೀಟ್ ಟೀಕ್ ಉಡಲ್ಲೇ ಹಾಕಿರೋದು ನೋಡಿ. ರೂಮ್ ಸೈಜ್ ದೊಡ್ಡದಿದೆ. ರೂಮ್ ಭಾಳ ದೊಡ್ಡದಿದೆ. ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೂಮ್, ಬೆಡ್ರೂಮಲ್ಲೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಈ ಡೋರ್ಗೂ ಟೀ ಕುಡ್ ಡೋರ್ಗೂ ಕಾರ್ನರ್ಸ್ ಕೆಲಸ ಮಾಡಿದ್ದಾರೆ. ಲೀವಿಂಗ್ ಸೈಜು ಭಾಳ ದೊಡ್ಡದಿದೆ. ಪೂಜಾರು ಪೂಜಾರು ಸೈಜು ಚೆನ್ನಾಗಿದೆ. ನೋಡಿ, ಇದೊಂದು ಬೆಡ್ರೂಮ್. ಇದೆಲ್ಲ ಟೀ ಕುಡ್. ನೋಡಿದ್ದು ಪಾಲಿಷ್ ಮೆಷಿನ್ ತಗೊಂಡು ಬಂದಿದ್ದಾರೆ, ಇನ್ನೂ ಪಾಲಿಷ್ ಹಾಕಿಲ್ಲ. 80 ವರ್ಷ ಆದಮೇಲೆ ಕಂಪ್ಲೀಟ್ ಪಾಲಿಷ್ ಮಾಡ್ತಾರೆ. ಅವಾಗ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅವಾಗ ತೋರಿಸ್ತೀನಿ ನಾನು ಚೆನ್ನಾಗಿರೋದು. ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್.
ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಫ್ಯಾನ್ ಅವೆಲ್ಲ ಹಾಕಿದ್ದಾರೆ ನೋಡಿ. ಇದಕ್ಕೆ ಅಟ್ಯಾಚ್ ಬಾತ್ರೂಮು, ಇದು ಅಟ್ಯಾಚ್ ಬಾತ್ರೂಮು, ವೆಸ್ಟರ್ನ್ ಟಾಯ್ಲೆಟ್. ಆಸಿಡ್ ವಾಶ್ ಆಗಿ ಪಾಲಿಶ್ ಆಗಿಬಿಡ್ತಿದೆ, ಈ ಫ್ಲೋರಿಂಗ್ ಎಲ್ಲ ಇನ್ನೂ ಮಿಂಚುತ್ತಾ ಇರೋದು, ಬಟ್ ಇನ್ನೂ ಮಾಡಿಲ್ಲ ಅದು. ಟಿವಿ ಕ್ಯಾಬಿನೆಟ್,